ಸರ್, ನೀವು ಆ್ಯಕ್ಚುಲಿ ಆಲ್ ಪಾರ್ಟಿ ಲೀಡರ್ ಅಂತ ಹೇಳ್ತಾರೆ ನಿಮ್ಮನ್ನು. ಕಾಂಗ್ರೆಸ್ಸು ನೋಡಿದ್ದೀರಿ, ಬಿ ಜೆ ಪಿನೂ ನೋಡಿದ್ದೀರಿ, ಜೆ ಡಿ ಎಸ್ಸು ನೋಡಿದ್ದೀರಿ. ಸಿದ್ಧಾಂತಗಳಿಗೆ ತೊಂದರೆ ಆಗಿಲ್ವಾ ಯಾವತ್ತು ಪಾರ್ಟಿ ಚೇಂಜ್ ಮಾಡಿದ್ದಾಗ? ನಾನು ಜನರ ಸೇವೆಯೇ ಇಂಪಾರ್ಟೆಂಟ್ ನನಗೆ, ಎಲ್ಲಕ್ಕಿಂತ ಐ ಲೈಕ್ ದಿ ಜನರ ಸೇವೆ ಮತ್ತು ಕಾನ್ಸ್ಟಿಟ್ಯೂಯನ್ಸಿ ಡೆವಲಪ್ಮೆಂಟ್. ಓಕೆ, ಚಿಂತನೆ ಕೊಡ್ತೇನೆ ಯಾವತ್ತೂ ಕೂಡ. ಯಾವುದೇ ಪಾರ್ಟಿಯವರು ಅಧಿಕಾರದಲ್ಲಿದ್ದರೂ ಕೂಡ ನಾನು ಹೋಗ್ತೇನೆ. ಇವತ್ತು ಮುಖ್ಯಮಂತ್ರಿಗಳು ಹೋಗ್ತಾರ, ಹೋಗಿದ್ದೆ. ಲಾಸ್ಟ್ ವೀಕು ಕೆಲವು ಕೆಲಸಗಳು ಮಾಡಿಸ್ಕೊಂಡು ಬಂದಿದ್ದೆ. ಸಿ ದಟ್ ಇಸ್ ಆಲ್ ಇನ್ ದಿ ಲೈಫ್, ಓಕೆ, ಪೊಲಿಟಿಕಲ್ ಲೈಫ್. ಓಕೆ, ಹೋಗಬೇಕಾಗುತ್ತೆ. ಇವನ್ನ ಪೊಸಿಷನ್ನು ನಾವೆಲ್ಲ ಜೊತೆಯಲ್ಲಿ ಎಮ್ ಎಲ್ ಎಸ್ ಆದವರು 1983 ನಾನಾಗಲಿ, ನಮ್ಮ ಯಡಿಯೂರಪ್ಪನವರು, ಸಿದ್ದರಾಮಯ್ಯ, ಎಲ್ಲ ಒಂದು ಕಾಂಟೆಂಪ್ರರೀಸ್. ಅಂದರೆ ಸೋತರು ಕೂಡ ಕೆಲವೊಂದು ಕಡೆಗಳಲ್ಲಿ ಲೈಕ್ ಸೋತ ಮೇಲೆ ಓ ಸಾಕು ಬೇಡಪ್ಪ ಈಗಾದರೂ ಚೆನ್ನಾಗಿರೋಣ ಅನ್ನೋ ಥರದಿರುತ್ತೆ, ಆ ಥರ ಮನಸ್ಸು ಬದಲಾಗಿಲ್ವಾ ನಿಮಗೆ ಯಾವತ್ತು? ಹೋಗಿ ಮಾತಾಡಿಸೋಣ, ಇಲ್ಲ ನಾನು ಮುಗಿಸ್ಬಿಡೋಣ. ಇಲ್ಲ ಇಲ್ಲ, ನನಗೇನಂತ ಇಲ್ಲ. ಅಲ್ಲ, ಐ ಲೈಕ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಹಿಮ್. ಓಕೆ, ನಮಗೇನು ಬೇಕು? ನಾವು ಎಲೆಕ್ಷನ್ ಆಯಿತು, ಎಲ್ಲರನ್ನು ನಾವು ಮಾತಾಡಿಸ್ಬೇಕು. ನೆಮ್ಮದಿಯಿಂದ ಕ್ಷೇತ್ರ ಪೀಸ್ಫುಲ್ ಆಗಿರಬೇಕು, ಜನ ಒಳ್ಳೆ ಜೀವನ ನಡೆಸಬೇಕಷ್ಟೇ. ಕ್ಷೇತ್ರ ಅಭಿವೃದ್ಧಿಪಡಿಸಬೇಕು, ದಟ್ ಇಸ್ ಆಲ್ ಮೈ ಏಮ್ ಆಲ್ವೇಸ್. ಸರ್, ನನಗೆ ನಿಮ್ಮ ಆತ್ಮೀಯರು ಒಂದಷ್ಟು ಜನ ಹೇಳ್ತಾ ಇದ್ರು, ವೆಂಕಟಾಶಿವ ರೆಡ್ಡಿ ಅವರು ಟ್ರೂ ಲೀಡರ್, ನಾಯಕರನ್ನ ಮಾತ್ರ ಹುಟ್ಟಿ ಹಾಕೋದು ಗೊತ್ತು ಅವರಿಗೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಒಂದಿಬ್ಬರದ್ದು ಹೆಸರು ಹೇಳಿದ್ರು ಸರ್, ಶ್ಯಾಮಶಂಕರ್ ರೆಡ್ಡಿ ಮತ್ತು ಅಟ್ಟಿಕುಂಟೆ ಬಾಬು ಅವರ ವಿಚಾರ ಮಾತಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಅವ್ರದ್ದು ಕೊಲೆ ಕೂಡ ಆಯಿತು ಅನ್ನುವಂಥದ್ದು. ಹೌದು. ಯಾಕೆ, ಏನು ರೀಸನ್? ಏನೂ ಇಲ್ಲ, ರೀಸನ್ ಏನೂ ಇಲ್ಲ. ಜಸ್ಟ್ ಬಿಕಾಸ್ ದೇ ಆರ್ ಎಗೇನಿಸ್ಟ್ ಟು ದೆಮ್ ಅಂಡ್ ದೇ ಬಿಲಾಂಗ್ಸ್ ಟು ಮೈ ಪಾರ್ಟಿ, ಮೈ ಗ್ರೂಪ್, ಲಾಯಲ್ ವರ್ಕರ್ಸ್ ಇನ್ ದಿ ಪಾರ್ಟಿ. ನಮಗೆ ಭಾರಿ ಇಂಟಿಮೇಟ್ ಆಗಿತ್ತು ಇಬ್ಬರು ಅಷ್ಟೇ. ಹೇಗೆ ನೆನಪು ಮಾಡ್ಕೋತೀರಿ ಸರ್? ಯಾಕೆಂತಂದ್ರೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡೋರೆ ನಮ್ಮ ಗೆಲುವಿಗೆ ಆ್ಯಕ್ಚುಲಿ ಸಾಕ್ಷಿದಾರರು ಅಂತ. ಪಾಪ, ನಮಗೆ ನೋವಾಗುತ್ತೆ ಇವತ್ತು ನೆನೆಸ್ಕೊಂಡ್ರೆ ಸಂದರ್ಭ. ಏನ್ ಸಂದರ್ಭ ಸರ್ ಅದು? ಯಾಕೆ ಆ ತರದ ಪರಿಸ್ಥಿತಿ? ಶ್ಯಾಮಶಂಕರ್ ರೆಡ್ಡಿ ಅವನು ನನ್ನ ಸಹೋದರದಲ್ಲಿ ಮನೆಯಲ್ಲಿದ್ದೆ. ದಿಸ್ ಈಸ್ ಅಬೌಟ್ 20 ಇಯರ್ಸ್ ಬ್ಯಾಕ್. ದೆನ್ ಐ ವಾಸ್ ಇನ್ ದಿ ಕಾಂಗ್ರೆಸ್ MLA. ಅಸೆಂಬ್ಲಿ ನಡೀತಾ ಇತ್ತು, ಅಸೆಂಬ್ಲಿಗೆ ಹೋಗಬೇಕು ಅಂತ ನಾನು ಹೊರಟೆ. ಅವನು ಅದರಲ್ಲಿ ಫೋನ್ ಬಂತು ನನಗೆ, ಅಣ್ಣ ನಾನು ಯಾರೋ ಮನೆ ಉಳ್ಕೊಳ್ಬೇಕು, ಅವನು ನನ್ನ ಹಿಂದೆ ಕೂತಿದ್ದಾನೆ, ಎಸ್ ಟಿ ಕಮ್ಯುನಿಟಿ ಹುಡುಗ, ನಾವಿಬ್ಬರು ಹೋಗ್ತಾ ಇದ್ದೇವೆ ಅಂತ. ಆಯ್ತು ಹೋಗಪ್ಪ, ಹೇಳಿದ್ದೇನೆ ಆಗುತ್ತೆ ಅಂತ ಹೇಳಿದೆ. ಶ್ರೀನಿವಾಸ್ಪುರಕ್ಕೆ ಹೋಗ್ತಾಯಿದ್ರು ಮೋಟ್ರ್ಸೈಕಲಲ್ಲಿ, ಇದು ಬುಲೆಟ್ ಮೋಟ್ರ್ಸೈಕಲಲ್ಲಿ. ಓಕೆ. ಮತ್ತು ನಾನು ರಾಜ್ಭವನ್ ಹತ್ರ ಬಂದೆ ಕಾರು, ಐ ಗಾಟ್ ದಿ ಮೆಸೇಜ್, ಮೊಬೈಲ್ ಬಂತು. ಓಕೆ, ಹೀಗೆ ಮರ್ಡರ್ ಆಗಿದೆ, ಜಸ್ಟ್ ಅಬೌಟ್ 4-5 ಕಿಲೋಮೀಟರ್ಸ್ ಬಂದ ರೋಡಲ್ಲಿ. ಇಟ್ ವಾಸ್ ಎ ಲೋನ್ ರೋಡ್, ಯಾರು ಹೆಚ್ಚಿಗೆ ಟ್ರಾಫಿಕ್ ಇರ್ತಾ ಇರಲಿಲ್ಲ. ಓಕೆ, ಅಂಥ ಒಂದು ರೋಡಲ್ಲಿ ಪಾಪ ಮರ್ಡರ್ ಮಾಡಿದೆ. ಇಟ್ ವಾಸ್ ಎ ಪ್ರೀ ಪ್ಲ್ಯಾನ್ಡ್ ಮರ್ಡರ್.